ಶ್ರೀ ಸೀತಾರಾಮ್. ಪ್ರಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಶ್ರೀ ಈಶ್ವರಚಂದ್ರ ಎಸ್ ಬೆಟಗೇರಿ ಸಂಪಾದಿಸಿರುವಂಥ ಶ್ರೀಕೃಷ್ಣ ಪಾರ್ಯಾತ ರಂಗ ಪ್ರಯೋಗದಲ್ಲಿ ವಾಚನ ಮಾಡ್ತಾ ಮಾಡ್ತಾ ಈಗ ಪಗಡೆ ಆಟದಲ್ಲಿ ಪಗಡೆ ಆಡುವಾಗ ಕಾಯ ಕಡ್ತಾಯಿತು ಅನ್ನುವಂಥ ಒಂದು ಭಾವ ಇದ್ದದ್ದನ್ನು ಇಲ್ಲಿ ದೂತಿ ಭಾಗವತ ಅವರು ಕಾಯ ಕಡಿತು ಅಂದರೆ ಕಡಿತ ಕಡ್ತಾಯಿತು ಕಡಿತ ಅಂಥೇಳಿ ಗಡಬಡಿಯಿಂದ ಸತ್ಯಭಾಮಿ ಹತ್ತಿರ ಬಂದ ಕ್ಷಣ ಅಲ್ಲ ದೂತಿ ಏನಾಯಿತು, ಯಾಕೆ ಹಿಂಗೆ ಕಡಿತ ಕಡ್ತಂತ ಬರ್ತಾ ಇದ್ದೀ ಅಂತೇಳಿ ಪ್ರಶ್ನೆ ಮಾಡ್ತದ. ಏ ಕೇಳಿಲ್ಲೇನೆಯೋ ಇವರು, ನಂದು ಕಡಿತು ನಿಂದು ಕಡಿತು ನಂದು ಕಡಿತು ನಿಂದು ಕಡಿತ ಅನ್ನಾಕತ್ತಾರು ಅಲ್ಲ ಕೋಡಿ ಅಲ್ಲ ಅವ್ರು ಕಡಿತಂತಂದ್ರೆ ನೀ ಯಾಕೆ ಹಿಂಗೆ ಬನ್ನಿ, ಮತ್ತೇನಾಯವ್ವ ಮತ್ತು ನಾಯಿ ಕಡಿದ್ರೆ ಮತ್ತೇನು ಮಾಡೋದು ಅಲ್ಲ, ಮೊದಲ ಅಕ್ಕಲಿಲ್ಲ ನಿನ್ನಂಥವ್ರು ಬೆನ್ನ ಆಯ್ತು ಅಡ್ಡಾಡಿ ಹತ್ತಿದ್ದೀನಿ ಇವ ನನಗೆ ಅಕ್ಕಲಿದ್ರೆ ಕಮ್ಮಗ ಮನ್ಯಾಗ ಸುಸೂತ್ರ ಬಾಳೆ ಮಾಡ್ತೀನಿ ನೋಡಿ, ಇಲ್ಲೆಲ್ಲ ಬಂದು ಎಷ್ಟು ಮಾತಾಡ್ತಿ, ನಾವು ಹಿಂಗೆ ಬಂದೀವಿ, ನಾವು ಬಂದದ್ದನ್ನು ಅರಿತು ಪರಮಾತ್ಮ ಬೇಕಂತಲೇ ಏನಂದ್ರೆ ಗೊತ್ತೈತಿ, ಏನಂದರು ಕಡಿತು ಕಡಿತು ಅಂದ್ರಮ್ಮ ಏನಂದ್ರಮ್ಮ ಪರಮಾತ್ಮ ಸರಿಯಾಗಿ ಹೇಳು. ಅವ್ರು ಪರಮಾತ್ಮರು ಏನಂದಾರೆ ಗುರುತಾಗಲಿಲ್ಲ ನನಗೆ, ನಾನು ದೂರ ಕುಂತು ಕೇಳಿದ್ದೀನಿ ದೂತಿ, ರುಕ್ಮಿಣಿ ಯಾಕೋ ವ್ಯಾಳೆ ಹೋಗವಲ್ಲದು ಒಂದು ಆಟ ಪಗಡಿ ಆಡೋಣ ಅಂತ ಅವರು ಕರೆದಾರೆ. ಆವಾಗ ನನ್ನ ಸಮತಿ ಯಾರು ಈ ರುಕ್ಮಿಣಿ ಏನಂತಾಳೆ ಗೊತ್ತೇನೆ, ಏನಂದಳು ಆಡನ್ನು ತಗೊಳ್ರಿ ಸ್ವಾಮಿ ಅಂತಾಳೆ. ಹೌದಲ್ಲ ಇವ್ವ, ಆಕಿಗೆ ಚಕ್ಕ ಆಡಕ್ಕೆ ಬರ್ತಿರ್ಲಿಲ್ಲ ಮೊದಲ, ಪಗಡಿ ಏನು ಆಡ್ತಾಳೆ ಬಿಡಯ್ಯವ್ವ, ನಾನೇ ಚಕ್ಕಾಡ ಕಲಿಸೀನಿ. ಹಾಂ ಹಾಗಲ್ಲಮ್ಮ ನೋಡುತ್ತೆ ಅಲ್ಲಿ ಕುಂತಾಳೆ ಹೆಂಗೆ ಕುಂತಾಳೆ ನೋಡು, ಕರಿಮೋತಿ ದುರ್ಗವನಗತಿ ಕುಂತಾಳೆ ನೋಡು. ಹೋ ಹಾಗೆ ಅನ್ಬೇಡ ಬಿಡಯ್ಯವ್ವ, ಆಕಿ ಹಂಗೆ ಅದಳು ದುರ್ಗವನಗತಿನ ಅದಾಳೆ, ಮತ್ತು ದುರ್ಗಾ ಮಾತ ಅಂತಂದ್ರೆ ಆಕೆ ಲಕ್ಷ್ಮೀ ಅವತಾರ ಇರ್ತಾಳವ್ವ, ಮತ್ತು ಈಗ ರುಕ್ಮಿಣಿ ತಾಯಿನೂ ಆಕೆ ಮಹಾಲಕ್ಷ್ಮಿ ಅವತಾರ ಅಂತಾರಲ್ಲ, ನೀ ಹೇಳೋದು ಕರೆಯಿತು ಬಿಡವ್ವ ದುರ್ಗವನ ಮೋತಿ ಕೇಳಾಳೆ ಆಕೆ. ಹಾಂ ಹಾಗಲ್ಲ, ಏನು ಮಾತಾಡ್ತಿ ದೂತೆ ನನಗೆ, ನಾನು ಮಹಾಲಕ್ಷ್ಮಿ ಅವತಾರ ಅಂತ ಬಾಯಲ್ಲಿ ಹೇಳ್ತಿ, ಮತ್ತು ದುರ್ಗವ್ವ ಕರಿಮೋತಿ ಅಂತ ಏನಂತಿ ದೂತೆ, ಏ ಮ್ಯಾಲೆ ಕೇಳಬೇಡ ಬಿಡಯ್ಯವ್ವ ನಿನ್ನ ಕೈ ಮುಗಿತೀನಿ, ಕುಂಡ್ರವ ಸುಮ್ಮನೆ ಕುಂಡ್ರ, ಬೇಕಾದ್ರೆ ಅಲ್ಲೇ ಅಂಬ್ಲಿ ಕಿಸ್ರಿ ತಂದು ಕೊಡ್ತೇನೆ ನೀಡಿದ್ರೆ ಇಬ್ಬರು ಕುತ್ಕೊಂಡು ಉಣ್ಣಕ್ರ ಸಾಕಾಗೋ ಮಟ್ಟ, ಕುಂಡ್ರು ಕುಂಡ್ರವ ಹೇಳ್ಬೇಡಿ ನನ್ನ ಮೇಲೆ ಬರಬೇಡ ನನ್ನ ಕೈ ಮೇಲೆ ನೀನು ನೋಡಬೇಡ. ಹಾಂ ಹಾಂ ನೋಡು ರುಕ್ಮಿಣಿ ಹೆಂಗೆ ಕೂತಳು ನೋಡ್ದೂತೆ, ಏ ನಮಗೇನು ಊಟಕ್ಕೆ ನೀಡ್ತಾರೆ ನೀವು, ನೀವು ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀರಿ ಹಸ್ದರ್ ಬೇಕು, ಬೇಕಾದ್ರೆ ನೀವು ಹೋಗಿ ನಮ್ಮ ಅಂತಃಪುರದ ಸಾಕಷ್ಟು ಅಡಿಗೆ ಊಟ ಮಾಡಿರಿ. ಹ್ಞೂ ನಾವು ಉಂಡ ಬಂದೀವಿ ಬಿಡವ್ವ, ನಮ್ಮ ಮಂದಿರದಾಗ ಏನು ಕಡಿಮೆ ಆಗೈತಿ, ಇಲ್ಲಿ ಹೋಗಿ ಎಷ್ಟು ಮಾತಾಡ್ತೀರಿ ನೋಡುತ್ತೆ. ನನ್ನ ಪರಮಾತ್ಮಂದು ಮೊದಲು ಏನು ಬಿತ್ತು ಅಂತಂದ್ರೆ ಏನು ಬಿತ್ತಯ್ಯವ್ವ, ಚಕ್ಕ ಬಿತ್ತಂತಮ್ಮ. ಹೌದಲ್ರಿ, ಅವಂದು ಚಕ್ಕನೇ ಬಿಡು ಮತ್ತೇನು ಬಿತ್ತೈತೆವ್ವ, ಅವ ಮೊದಲ ಚಕ್ಕ ಅದಾನ, ಏ ಹಾಗೆಲ್ಲ ಮಾತಾಡಬಾರ್ದು ಅಲ್ಲ, ಚಕ್ಕಾದ ಲಕ್ಷಣವನ್ನು ಪರಮಾತ್ಮನು ಹೇಳೋದು ತಿಳಿದಿಲ್ಲ ನೋಡು, ತಾಟಸ್ಥ ನೀತಿಯನ್ನು ಅನುಭವಿಸುವುದೇ ಚಕ್ಕಾದ ಲಕ್ಷಣ ಅಂತ ಹೇಳಿದ್ದಾರೆ. ಎಲ್ಲರೊಡನೆ ಇದ್ದು ಎಲ್ಲರನ್ನ ಇಲ್ಲದ ಹಾಗೆ ತಾನೇ ತಾನಾದ ಸಮಭಾವ ಸ್ಥಿತಿಯಲ್ಲಿ ನನ್ನ ಪರಮಾತ್ಮ ಇರ್ತಾನ, ಅದಕ್ಕೆ ಅವ್ರಿಗೆ ಚಕ್ಕ ಬೀಳು ಸಹಜಕ್ಕದ. ಹೌದೇವ ಬಿಡ, ಅವ್ನು ಚಕ್ಕ ಬಿತ್ತು ಮುಂದೆ ಏನು ಮಾತಾಡ್ತೀನಿ ನೀನು, ಹಂಗೆ ನೀವು ಸಿಟ್ಟಿ ಹೇಳಬೇಡ್ರಿ, ಪರಮಾತ್ಮ ಅಂದ್ರೆ ಇದ್ದು ಇಲ್ದಂಗೆ ಎಲ್ಲದಕ್ಕೂ ಕಾರಣಕರ್ತ ಅವ ಹೌದಲ್ರಿ, ಮತ್ತು ಅವ್ಗೆ ಯಾವುದ್ರ ಲೇಪು ಇಲ್ಲ, ಎಲ್ಲ ಇದ್ದರೂ ಕೂಡ ಯಾವುದಕ್ಕೆ ಇರಂಗಿಲ್ಲ ಅಂತ ಹೇಳ್ತಾಯಿ. ಹಾಂ ಹಾಂ ನೋಡ್ದೂತಿ, ಎಷ್ಟು ಚೆಂದ ಮಾತಾಡ್ತಿಕ್ಕರೆ ಮಾತಾಡೋವಾಗ ಮತ್ತೊಬ್ಬರಿಗೆ ಬಿರುಸಾಗುವಂಗೆ ಮತ್ತೊಬ್ಬರ ಮನಸ್ಸು ನೋವಂಗೆ ನೀನು ಮಾತಾಡಬಾರದು. ಹೌದಲ್ಲೋ ಆಯ್ತಮ್ಮ, ನೀ ಹೇಳ್ದಂಗೆ ಕೇಳ್ತೀನಿ. ಹಿಂಗಂದೆ ನನ್ನ ಪರಮಾತ್ಮನ ಸ್ಥಿತಿ ಅಂಥದ್ದಿದೆಯಮ್ಮ, ನನ್ನ ಪರಮಾತ್ಮರಿಗೆ ಚಕ್ಕ ಬಿದ್ದರೆ ಈ ನನ್ನ ಹುಚ್ಚು ಸಮತಿ ಈ ರುಕ್ಮಿಣಿಗೆ ಭಾರ ಬೀಳ್ಬೇಕೇನಮ್ಮ, ಅಂದರೆ ಪರಮಾತ್ಮ ಕತೆ ಹೆಚ್ಚು ಆದಳಲ್ಲ ಇವ್ವ. ಹೌದಯ್ಯವ್ವ, ನಮ್ಮೂರ ಕಡೆ ಬರ ಬರನ ಬೀಳಾಕತೈತಿ, ಮಳೆನ ಆಗ್ವತ್ತು, ಉಣ್ಣಾಕೂ ಕಾಳು ಇಲ್ಲ, ಕುಡಿಯಾಕ ನೀರಿಲ್ಲ, ಇಂಥ ಇವ್ರು ಮತ್ತು ಇವ್ರಿಗೆ ಬರ ಬಿದ್ದೈತೆ ಅಂದ್ರೆ ಬರನೋ ಬಾರನೋ ಬಿದ್ದೈತೆ ಅಂದ್ಕೊಳ್ಳಿ, ಈಗ ಕರಿಗಾಲ ಐತಿ ಬಿಡಮ್ಮ. ಹೇ ಹಾಗೆಲ್ಲ ನೋಡ್ದೂರ್ತಿ ಅಲ್ಲಿ ನೋಡವಳನ್ನ ರುಕ್ಮಿಣಿ, ನನ್ನ ಸಮತಿ ಕರಿಗಾಲ ಐತಿ, ಅದಕ್ಕಾಗಿ ಹಿಂಗೆ ಆಲಿಕತೆ ದೂತೆ. ಹೇ ನನಗೆ ಕರಿಗಾಲ ಅನ್ನಬೇಡ ಸತ್ಯಭಾಮ, ನಿಂದ ಕರಿಗಾಲ ಐತಿ ನೋಡ್ಕೊ, ನಿನ್ನ ಎಡೆಯ ಒಳಗೆ ಕತ್ತಿ ಬಿದ್ದೈತಿ ಸತ್ತ, ಮತ್ತೊಬ್ಬರ ಎಡೆಯೊಳಗಿನ ನೊಣಾದ ಎಡ್ಸಕ್ಕೆ ಬರಬೇಡ ನೀನು. ಹ್ಞೂ ನಾವು ಸರಿ, ನಿನ್ನ ಕೂಡ ಏನು ಮಾತು ಕಾಲು ಸರಿಸಿ ಕೊಡ್ತೇನೆ ಈ ಕಡೆ ನೋಡ ನೋಡ ಇವ್ವ, ಹೆಂಗೆ ಕರಿಗಾಲ ಮುಚ್ಕೋತಾಳು ತನ್ನ ಸೀರೆಯಾಗ. ದೂತಿ ನನ್ನ ಪರಮಾತ್ಮರು ಆಮೇಲೆ ಏನಾತಮ್ಮ ದಶಾ ಬಿತ್ತಂತ ನೋಡಮ್ಮ, ಹೌದು ಬಿಡಯ್ಯವ್ವ, ಒಂದು 10 ಅವತಾರನ ಅದಾವು,
ಹಾಗಲ್ಲದೆ ಬೀಳಬಹುದು ದಶ ಅಲ್ಲಲ್ಲ, ಇನ್ನು ಸೌತಿದೇನು ಬೀಳ್ಬೇಕಮ್ಮ, ರುಕ್ಮಿಣಿ ತಾಯಿ ಏನು ಬಿತ್ತಮ್ಮ, ದೂತಿ ಇವ್ರದ್ದು ಪಂಚಮೇಶ್ ಬೀಳ್ಬೇಕ. ಹೂಹೂ, ನಮ್ಮ ಪರಮಾತ್ಮರಿಗಂತೂ ಅವ್ದು ಹೆಚ್ಚಾತಲ್ರಿ, ಆಕೆ ರೇಟೇ 25 ಬಿಡ, ಯಾಕಂದ್ರೆ ಅಷ್ಟಕ್ಕೆ ಇದ್ದಾಳೆ. ಹಾಗಲ್ಲ ದೂತಿ, ಪರಮಾತ್ಮರಕ್ಕಿಂತ ಇವಳದು ಅದು ಹೆಂಗೆ ಹೆಚ್ಚು ಬಿಡಬೇಕು? ಅಲ್ಲ, ಪರಮಾತ್ಮರ ಹೆಚ್ಚಿನ ಅವ್ರವ, ನಿನ್ನ ಮಾತು ಕರೆದು ಬಿಡೋದು. ಹೌದಲ್ರಿ, ಅವ್ರಿಗಿಂತ ಇವ್ರದು ಹೆಚ್ಚಾಗಬಾರ್ದು. ಇವ ಆಕಿ ಡಿಗ್ರಿನ ಹೆಚ್ಚೈತವ ಯಾಂಬಾರ ಮತ್ತೆ ಹೇಳ್ತೀನಿ ನೀನು, ಇವಳೇನು ಡಿಗ್ರಿ ಹೆಚ್ಚಾಗ್ತದವ, ಪರಮಾತ್ಮರಕ್ಕಿನ್ನ ಓಡಿಸಿಕೊಂಡು ಬಂದಾರ. ಏನು ಇವ ಏನು ಮಾತಾಡ್ತೀರಿ ನೀವು ಸಭಾದಾಗ? ರುಕ್ಮಿಣಿ ತಾಯಿ ನೋಡೋಕೆ ಹೆಂಗೆ ನೋಡ್ತದಳೆ ಸತ್ಯಭಾಮ, ಯಾಕೆ ಮೈಯಾಗ ಹುಷಾರೈತಿ ಇಲ್ಲೋ, ಏನಂತೀನಿ ಏನಂತ ಜೀವ ಎದ್ದು ಬಾ ಅಂದಿ ಏನು ನೋಡು ನನಗೆ, ನೋಡು ಹೆಂಗೆ ತಾಳ ನೋಡವ ನಿನಗೆ. ಹಾ ಹಾ, ಏ ಎದ್ದು ಬಾ ನೋಡೋಣ ತೀತೈತಿ, ಹೋಗ್ಲಿ ಯಾರು ಸೆತ್ತ ಆಗ್ತೈತಿ ಯಾರು ನೋಡೋಣ. ಅಲ್ಲೋ ಇವ್ವ ಏನು ಮಾತಾಡ್ತಿ, ನೀನು ಭೂದೇವಿ ಅವತಾರ, ಆಕೆ ಮಹಾಲಕ್ಷ್ಮಿ ಅವತಾರ, ನೀವು ಇಬ್ಬರು ಹೆಂಗೆ ಜಗಾಡ್ಕೋದು ಕೂತ್ರೆ ಹೆಂಗೆ? ಪರಮಾತ್ಮನಿಗೆ ಸುಮ್ಮ ಸುಮ್ಮನೆ ಹಂಗೆ ಅಪವಾದ ಬರಬಾರ್ದವ, ಸುಮ್ಮನೆ ಹೋಗು. ನಿನ್ನಂಗೆ ನಾನೇನು ಪರಮಾತ್ಮಗೆ ಅಪವಾದ ಹೊರಿಸಿ ಮದುವೆ ಆಗಿಲ್ಲ, ಅವ್ರು ನನ್ನ ಮೆಚ್ಚಿಕೊಂಡು ಮದುವೆ ಆಗಿದ್ದಾರೆ. ಇದು ಕ್ಷತ್ರಿಯ ಧರ್ಮದ, ನಿನಗೆ ಎಲ್ಲಿ ತಿಳಿಬೇಕು ಸತ್ಯಭಾಮ? ಹಾಂ ಹಾಂ ರುಕ್ಮಿಣಿ, ಅಯ್ಯ ನನ್ನ ಮುಂದೆ ನಿನ್ನ ಧರ್ಮ ಹೇಳಕ್ಕೆ ಹೋಗಬೇಡ, ನಿನ್ನದೆಲ್ಲ ನನಗೆ ಗುರುತೈತಿ, ಸುಮ್ಮನಿರಣೆ ನಿನ್ನ ಒಳಗಿನ ಗಂಟೆ ನನಗೆ ಗೊತ್ತೈತಿ. ಹಾ ಹಾ, ಇದೇನು ಮಹಾಲಕ್ಷ್ಮಿ ಅವತಾರವ ಅಂತ ರುಕ್ಮಿಣಿ, ಹಾಗೂ ಈ ಭೂದೇವಿ ಅವತಾರವ ಅಂತ ಸತ್ಯಭಾಮಿ ಬಹಿರಂಗವಾಗಿ ನಿಂತು ತಮ್ಮ ತಮ್ಮ ಲೋಪದೋಷಗಳನ್ನು ಎತ್ತಿ ಹೀಗೆ ಲೋಕದ ಮುಂದೆ ಜಗಳಾಡಲಿಕ್ಕೆ ಹೋದ್ರಲ್ಲ, ಇದರಿಂದ ಲೋಕಕ್ಕೆ ಯಾವ ಕಾಲಕ್ಕೂ ಒಳ್ಳೆಯದಾಗುವುದಿಲ್ಲ, ನಿಯಂತ್ರಣ ಮಾಡಲೇಬೇಕು. ಅಲ್ಲ ನನ್ನ ಪಟ್ಟದ ಮೈಸಿರ ಅಂತ ರುಕ್ಮಿಣಿ ಹಾಗೂ ಸತ್ಯಭಾಮ, ನೀವು ಇಷ್ಟು ದಿವಸ ಮಂದಿರದ ಒಳಗಡೆ ಏನೂ ಕಲ ಸವತಿ ಮತ್ಸರ ಇರಬಹುದು ಜಗಳಾಡ್ತಾ ಇದ್ರಿ, ಈಗ ನನ್ನ ಎದುರಿಗೆ ಬಹಿರಂಗವಾಗಿ ಸಮಾಜಮುಖಿಯಾಗಿ ಈ ರೀತಿ ಜಗಳಾಡೋದು ಸರಿ ಏನಿದು? ಏನಂತೀ ರುಕ್ಮಿಣಿ? ನಂದೇನೂ ತಪ್ಪಿಲ್ಲರಿ ಸ್ವಾಮಿ, ಇವಳೇ ಬಂದು ಕಾಲಕ್ಕೆದ್ರಿ ಜಗಳ ತೆಗಿತದಾಳ ಸತ್ಯಭಾಮ. ಹಾಂ ಹಾಂ, ಏನಂತೀ ಸತ್ಯಭಾಮ ನೀನು? ನಾನೇನು ಜಗಳ ತೆಗೆದಿಲ್ಲರಿ ಭಗವಂತ, ಪ್ರೀತಿಯಿಂದ ನಾನು ನಿಮ್ಮನ್ನು ಮಾತಾಡಿಸಬೇಕಂತ ಬಂದ್ರೆ ಇವಳೇ ನೋಡ್ರಿ ಏನೇನು ಮಾತಾಡಿ ನನ್ನ ಕೂಡ ಜಗಳ ತೆಗಿತದಾಳ. ಅಲ್ಲ ನೀವು ಹಿಂಗೆ ಮಾತಾಡಬೇಡ್ರಿ ಸ್ವಾಮಿ. ರುಕ್ಮಿಣಿ ನೋಡು, ನೀವು ಇಬ್ಬರೂ ಒಂದೇ, ಆದರೆ ಭಾವಗಳಲ್ಲಿ ನೀವು ಭೇದವನ್ನು ಮಾಡಿಕೊಂಡು ಸುಮ್ಮನೆ ಕಲಹ ಮಾಡ್ತಾ ಇದ್ರಿ. ಯಾಕಂದರೆ ನಾನು ನಿನ್ನನ್ನು ಲಗ್ನವಾಗಬೇಕಾದರೂ ಕೂಡ ಅದಕ್ಕೊಂದು ಕಾರಣ ಇತ್ತು. ನೋಡು, ನಿನ್ನ ತಂದೆ ಭೀಷ್ಮಕ ಮಹಾರಾಜ, ಆತನಿಗಾದರೂ ನನ್ನ ಮೇಲೆ ಬಹಳಷ್ಟು ಪ್ರೀತಿ ಇತ್ತು. ಆದರೆ ನಿನ್ನ ಅಣ್ಣ ರುಕ್ಮಾಂದನಿಗೆ, ಅವನಿಗೆ ನಾನಂದರೆ ಯಾಕೋ ಒಂಥರ ಮತ್ಸರ ಭಾವ. ಆತನಿಗೆ ನಿನ್ನನ್ನು ದುರ್ಯೋಧನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತೇಳಿ ಹಿಂಗೆ ಒಂದು ಸಂಕಲ್ಪ, ಅಥವಾ ಮತ್ತೆ ಯಾರಾದರೂ ಕೊಡಬೇಕಂತ, ಆದರೆ ಕೃಷ್ಣನಿಗೆ ಕೊಡಬಾರದು ಅಂತ ಹೇಳಿ. ಅಂಥ ಒಂದು ಸಂದರ್ಭದಲ್ಲಿ ನೀನು ನನಗೆ ಬರೆದಂಥ ಪತ್ರ ನನಗೆ ತಲುಪಿದ ಕ್ಷಣ ಲೋಕದಲ್ಲಿ ಒಂದು ನೀತಿ ಏನದೆ, ನಾವು ಪ್ರೀತಿಸಿದವರು ನಮಗೆ ಸಿಗದೇ ಹೋದರೂ ಕೂಡ ನಮ್ಮನ್ನು ಯಾರು ಅಪೇಕ್ಷೆ ಪಟ್ಟು ಪ್ರೀತಿಯಿಂದ ನಮ್ಮನ್ನು ಕಾಣ್ತಾದರೂ ಅವರನ್ನು ಎಂದೂ ಕೈ ಬಿಡಬಾರದು ಅನ್ನುವಂಥ ನಿಯಮದ. ಅದಕ್ಕಾಗಿ ನಿನ್ನ ಪತ್ರವನ್ನು ನೋಡಿದ ಕ್ಷಣವಾಗಿ ನಾನು ನಿಮ್ಮ ಪಟ್ಟಣಕ್ಕೆ ಬಂದು ಆ ರುಕ್ಮಾಂಗದನನ್ನು ಸೋಲಿಸಿ ನಾನು ನಿನ್ನನ್ನು ಕರೆದುಕೊಂಡು ಬಂದು ಮದುವೆ ಆದದ್ದು ಕರೆಯದೆ. ಹಾಗೆ ಸತ್ಯಭಾಮೆಯೂ ಕೂಡ ಅಪವಾದ ಎನ್ನುವಂಥ ಮಾತು ನಿಮಿತ್ತ ಮಾತ್ರ. ಯಾಕಂದರೆ ಸೂರ್ಯನಾರಾಯಣನನ್ನೇ ಭಕ್ತಿಯಿಂದ ಒಲಿಸಿ ಆತನಿಂದ ಶಮಂತಕ ಮಣಿಯನ್ನು ಪಡೆದ ಆತ ಸತ್ಯಭಾಮೆಯ ತಂದೆ ಸತ್ರಾಯಿತ ಮಹಾರಾಜ. ಆ ಒಂದು ಮಣಿ ಸೂರ್ಯದೇವನಿಂದ ಸತ್ರಾಯಿತರಾದನಿಗೆ ಪ್ರಾಪ್ತವಾದ ಮೇಲೆ ನಾನು ಸಹಜವಾಗಿ ಆತನ ಆಸ್ಥಾನಕ್ಕೆ ಹೋದಾಗ ಸತ್ರಾಯಿತ ಈ ಮನೆಯನ್ನು ನನಗೆ ಕೊಡುವೆಂದು ಬೇಡಿದ್ದು ನಿಜವೇ. ಆವಾಗ ಆತನು ಕೊಡಲು ಒಪ್ಪಲಿಲ್ಲ. ಕಾರಣಾಂತರವಾಗಿ ಆತನ ತಮ್ಮ ಪ್ರಶಯನ ಆ ಮನೆಯನ್ನು ಹಾಕಿಕೊಂಡು ಆತನು ಅರಣ್ಯಕ್ಕೆ ಬೇಟೆಗೆ ಹೋದಾಗ ಅದನ್ನು ಆತನನ್ನು ಕೊಂದು ಒಂದು ಹುಲಿ ಅದನ್ನು ತಗೊಂಡು ಹೋಗುತ್ತಾರೆ. ಆವಾಗ ಅಲ್ಲಿ ಕರಡಿಯ ಕೂಡ ಮತ್ತು ಯುದ್ಧವಾಗಿ
ಕರಡಿ ಅಂದರೆ ಜಾಂಬು ಅಂತ ಆ ಒಂದು ಮಣಿಯನ್ನು ತೆಗೆದುಕೊಂಡು ಹೋಗಿ ಗುಹೆಯಲ್ಲಿ ತನ್ನ ಮಗಳು ಜಾಂಬುವತಿಗೆ ತೊಟ್ಟಿಲಲ್ಲಿ ಕಟ್ಟಿ ಅವಳನ್ನು ಆಟವಾಡಿಸಿ ದೊಡ್ಡವಳನ್ನಾಗಿ ಮಾಡಿ ಬೆಳೆಸಿದ್ದ. ಅಂಥ ವೇಳೆಯಲ್ಲಿ ಸಹಜವಾಗಿ ಸತ್ರಾಜಿತನ ಬಾಯಿಂದ ಬಂದಂಥ ಮಾತು ಸುಳ್ಳಲ್ಲ. ಯಾಕೆಂದರೆ ನಾನು ಚವತಿಯ ಚಂದ್ರಮನನ್ನು ನೋಡಿದ ಒಂದು ಕಾರಣಕ್ಕಾಗಿ ಒಂದು ಅಪವಾದ ಬಂದಿತ್ತು. ಇಲ್ಲ, ಈ ಒಂದು ಹಾರವನ್ನು ಕೃಷ್ಣ ಬೇಡಿದ್ದ, ನನ್ನ ತಮ್ಮ ಯಾವಾಗ ಬರಲಿಲ್ಲ ಅಂತಂದರೆ ನನ್ನ ಈಗ ತಮ್ಮನನ್ನು ಈತನೇ ಕೊಂದು ಕೃಷ್ಣನೇ ಕೊಂದು ಈ ಒಂದು ಹಾರವನ್ನು ತೆಗೆದುಕೊಂಡು ಹೋಗಿದನಂತ ಒಂದು ಅಪವಾದ ಬಂದಾಕ್ಷಣ ಆ ಅಪವಾದವನ್ನು ನಾನು ಅದನ್ನು ಸರಿಸಿ ಸತ್ಯವನ್ನು ಹೊರಗಿಡುವ ಸಲುವಾಗಿ ಹೋಗಿ ನೋಡಲಾಗಿ ಅಲ್ಲಿ ಜಾಂಬುವಂತನ ಗುಹೆಯಲ್ಲಿ ಇರ್ತಕ್ಕಂಥ ಆ ಶಮಂತಕ ಮನೆಯನ್ನು ಆತನ ಕೂಡ ನಾನು 21 ದಿವಸಗಳ ಪರ್ಯಂತ ಯುದ್ಧ ಮಾಡಿ ಆತನೂ ಸೋಲಲಿಲ್ಲ ನಾನೂ ಸೋಲಿಲ್ಲ, ಕೊನೆಗೆ ರಾಮ ಅವತಾರಿಯಾಗಿ ಹಿಂದಿನ ನನ್ನ ರಾಮನ ರೂಪವನ್ನು ತೋರಿಸಿದಾಗ ಶರಣಾಗಿ ಆತ ಜಾಂಬುವತಿಯನ್ನು ಕೊಟ್ಟ, ಹಾಗೆ ಈ ಶಮಂತಕ ಮಣಿಯನ್ನು ಕೊಟ್ಟ. ಆವಾಗ ಈ ಶಮಂತಕ ಮಣಿಯನ್ನು ತೆಗೆದುಕೊಂಡು ಬಂದು ನಾನು ಸತ್ರಾಯತ ರಾಜನಿಗೆ ಒಪ್ಪಿಸಿದಾಗ ಸತ್ರಾಯತ ರಾಜನಿಗೆ ಮನಕ್ಲೇಶವಾಯಿತು. ಸುಮ್ಮನೆ ನಾನು ಕೃಷ್ಣನಿಗೆ ಅಪವಾದವನ್ನು ಕೊಟ್ಟೆ ಅಂತ ಮನಸ್ಸಿನಲ್ಲಿ ಅನ್ನೋದು, ಕೃಷ್ಣ ನನ್ನ ಈ ಒಂದು ಅಪರಾಧವನ್ನು ಮನ್ನಿಸು ಮತ್ತು ನಾನು ಮಾಡಿದ ಒಂದು ಈ ಅಪರಾಧದ ಪ್ರಾಯಶ್ಚಿತಕ್ಕಾಗಿ ನನ್ನ ಮಗಳು ಸತ್ಯಭಾಮೆಯನ್ನು ನನಗೆ ಧಾರೆ ಎಳೆದು ಕೊಡ್ತಾ ಇದ್ದೇನೆ, ಉಡುಗೊರೆಯಾಗಿ ಶಮಂತಕ ಮಣಿಯನ್ನು ಕೊಡ್ತಾ ಇದ್ದೇನೆ, ಸ್ವೀಕರಿಸು ಪರಮಾತ್ಮ ಎಂದು ವಿನಯದಿಂದ ಕೇಳಿಕೊಂಡಾಗ ಶಮಂತಕ ಮಣಿಯ ಜೊತೆಗೆ ಈ ಸತ್ಯಭಾಮೆಯನ್ನು ಪಡೆಯುವಂಥ ಯೋಗ ನನ್ನದಾಯಿತು. ಹೀಗಾಗಿ ನನ್ನ ಅಷ್ಟಮೈಸಿಯರಲ್ಲಿ ಮಿತ್ರವತಿ, ಜಾಂಬುವತಿ, ತುಳಸಿ, ಗಂಧಿ, ರಂದಿ, ಕಾಲಂದಿಯರೊಂದಿಗೆ ಸತ್ಯಭಾಮ ರುಕ್ಮಿಣಿಯರು ಕೂಡ ಮುಕುಟಮಣಿಯರಾಗಿ ಯಾವಾಗಲೂ ನನ್ನೊಂದಿಗೆದ್ದು ಈ ಜಗತ್ತಿಗೆ ಒಂದು ಸಂತೋಷವನ್ನು ಮಾಡುವುದಕ್ಕಾಗಿ ನೀವು ಬಂದಿದ್ದೀರಿ. ಲೋಕ ಕಲ್ಯಾಣ ನಿಮ್ಮಿಂದ ಆಗಬೇಕಾಗಿದೆ. ಅದಕ್ಕಾಗಿ ನೀವು ಒಳ್ಳೆಯವರಾಗಿ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವಂಥ ನನ್ನ ಪಟ್ಟದರ್ಶಿಯರು, ನೀವು ಯಾವ ಕಾಲಕ್ಕೂ ಕಲಹ ಮಾಡಬಾರದು ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ. ಕರೆ ಇಂಥ ಒಂದು ಸತ್ಯ ಸಂಗತಿಯನ್ನು ನಿಮಗೆ ತಿಳಿಸುವುದರ ಜೊತೆಗೆ ನಾನು ಲೋಕ ಉದ್ಧಾರ ಮಾಡುವುದಕ್ಕಾಗಿ ಬಂದಿದ್ದೇನೆ. ನಿಮ್ಮಲ್ಲಿ ನೀವು ಯಾವ ಕಾಲಕ್ಕೂ ಕಲಹವನ್ನು ಮಾಡಬಾರದು. ಕಲಹದಿಂದ ಏನಾಗ್ತದೆ ಅಂತಂದರೆ ಅದಕ್ಕೆ ನಾಶಕ್ಕನೇ ಕಾರಣ ಆಗ್ತದೆ. ಅದಕ್ಕೆ ಎಂಥ ಒಂದು ಪ್ರಸಂಗದಲ್ಲಿಯೂ ನಾವು ಕಲಹವನ್ನು ಮಾಡದೆ ಶಾಂತ ಪ್ರಿಯರಾಗಿ ಶಾಂತತೆಯನ್ನು ಕಾಯ್ದುಕೊಂಡು ನಮ್ಮ ಜೀವನವನ್ನು ನಾವು ಸಾಗಿಸಿದ್ದಾದರೆ ನಮ್ಮ ಜೀವನ ಸಾರ್ಥಕವಾಗುತ್ತದೆ. ಹುಟ್ಟಿ ಬಂದ ಪ್ರತಿಯೊಂದು ಜೀವಿಯು ಕೂಡ ತನ್ನತನವನ್ನು ಸಾಧಿಸಲಿಕ್ಕೆ ಅದು ತಾನೇ ತಾನಾಗಿ ಇರಲಿಕ್ಕೆ ತನ್ನ ಒಂದು ಹಿರಿಮೆಯನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡುವುದು ತಪ್ಪಲ್ಲ, ಸಹಜ. ಆಗ ತಾನು ಮಾಡುವ ಕಾರ್ಯ ಇತರರಿಗೆ ಯಾವ ಕಾಲಕ್ಕೂ ನೊಂದ ಹಾಗೆ ಒಂದು ಯಾವ ಕಾಲಕ್ಕೂ ಅದು ಕಿಂಚಿತ್ತೂ ಕೂಡ ಅದು ಮನಸ್ಸನ್ನು ನೋಯಿಸಬಾರದು. ಯಾಕೆಂದರೆ ಮನಸ್ಸು ಎಲ್ಲದಕ್ಕೂ ಕಾರಣ. ಮನೆಯೇನ ಮನುಷ್ಯಾಣಂ ಕಾರಣಂ ಬಂಧಮೋಕ್ಷ ಎಂದು ಶ್ರುತಿಯೇ ಸಾರುತ್ತದೆ. ಕಾರಣ ಈ ಮನಸ್ಸನ್ನು ಏಕಾಗ್ರತೆಯಿಂದ ಶಾಂತವಾಗಿ ಇರಿಸಿಕೊಂಡಲ್ಲಿ ಆತನೇ ಮಹಾದೇವನಾಗುತ್ತಾನೆ. ಅದಕ್ಕಾಗಿ ಮನಸ್ಸನ್ನು ನಿಯಂತ್ರಣ ಮಾಡಿಕೊಂಡು ನಾವು ಆಡುವ ಇಂದು ಪಗಡೆ ಆಟದಲ್ಲಿಯೂ ಕೂಡ ಮನಸ್ಸು ಸಂಯಮವನ್ನು ಸಾಧಿಸಿಕೊಂಡು ಪಗಡೆ ಆಟ ಆಡಬೇಕಾಗಿತ್ತು. ಅದಕ್ಕಾಗಿ ಪಗಡೆಯ ಲಕ್ಷಣಗಳನ್ನು ಸವಿಸ್ತಾರವಾಗಿ ಹೇಳಿಕೊಂಡು ಬಂದಿದ್ದೇನೆ. ಪ್ರತಿಯೊಂದು ಒಂದೊಂದು ಗತಿಯಲ್ಲಿ ಒಂದೊಂದು ಅಧ್ಯಾತ್ಮದ ಪ್ರಕರಣವನ್ನು ಸಾಧಿಸಬೇಕಾಗ್ತದೆ. ಅಂಥ ಪಗಡೆಯ ಆಟ ಈ ಒಂದು ಸಂದರ್ಭದಲ್ಲಿ ನೀವಾದರೂ ಕೂಡ ಭಗವಂತನ ಚಿಂತನೆ, ಪರಮಾತ್ಮನ ಚಿಂತನೆ, ಜೀವಾತ್ಮ ಪರಮಾತ್ಮನನ್ನು ಸೇರುವಂಥ ಬಗೆಯನ್ನು, ಅಂದರೆ ಜೀವ ಮತ್ತು ಪರಮಾತ್ಮರಲ್ಲಿ ಭೇದವಿಲ್ಲ, ಅಭೇದವನ್ನು ಸಾಧಿಸುವಂಥ ಸ್ಥಿತಿ ಇದು ಪಗಡೆಯ ಆಟ. ಇಲ್ಲಿ ನಾನು ನೀನು ಅನ್ನುವಂಥ ಭೇದ ಇಲ್ಲ. ಯಾಕೆಂದರೆ ನಾನೇ ನೀನು, ನೀನೇ ನಾನು ಅನ್ನುವಂಥ ಅಭೇದ ಸ್ಥಿತಿಯನ್ನು ಹೊಂದಿದ ಮೇಲೆ ಅಲ್ಲಿ ತಾನೇ ತಾನಾದ ಒಂದು ಸ್ಥಿತಿಯನ್ನು ಹೊಂದಿಸಿಕೊಂಡು ತಾನೇ ತಾನಾದ ಸ್ಥಿತಿಯಲ್ಲಿ ಇರುವುದೇ ಅದು ಓಂಕಾರ. ಆ ಓಂಕಾರದ ಪ್ರತೀಕವಾಗಿ ಇವತ್ತು ನಾವು ಪಗಡೆ ಆಟವನ್ನು ಆಡ್ತಾ ಇದ್ದೇವೆ. ಅಕಾರ ಉಕಾರ ಮಕಾರಗಳ ಸಂಗಮ ಇವತ್ತು ನಾನು ಕೃಷ್ಣ,
ನೀನು ಸತ್ಯಭಾಮೆ, ಇವಳು ರುಕ್ಮಿಣಿ, ಹೀಗೆ ಮೂರು ಕೂಡಿ ಸಂಗಮವಾಗಿ ಈ ಪಗಡೆ ಆಟವನ್ನು ಪವಿತ್ರವಾಗಿಸೋಣ, ಲೋಕಕ್ಕೆ ಶಾಂತಿಯನ್ನು ಕೋರೋಣ, ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ತತ್ವವನ್ನು ವಿಶ್ವಕ್ಕೆ ಸಾರೋಣ, ನೀವೆಲ್ಲರೂ ಶಾಂತತೆಯನ್ನು ಕಾಯ್ದುಕೊಂಡು ನಿಮಗೆ ಶುಭವಾಗಲಿ.